My own wagon at that. Friends, not a run with husband, Brukuda, not in an husband is too sharp or grandpa. Chakumar coated the raid, very any escape, very in a barla bits of canta. Only Saura Sulel and Madame Madbek won the interest. Now Punanta brilliant to Euro and the Doddi Sulelin and Madbek. I am becoming engineer, and I am an engineer with Vatinata. I'm fond of even me. Noddy, and take a summer son and Kaila engineer or America returns, Malaysia returns. ಆಕ ಆಗಿ ಸಿಟಿ ಜೀವನದಲ್ಲಿ ಬಂದು ಕೃಷಿ ಮಾಡ್ತಾರೆ ಅಲ್ವಾ ನಮ್ದು ಯಾವುದು ಮಾತನ್ ಚೆನ್ನಾಗಿ ಮಾತಾಡ್ತಾರೆ ಓನಮ್ಮ ಗುಂಡು ನೋಡಿ ಗುಂಡು ಆಟ ಸಾಮಾನು ನೋಡಿ ನಿಜ ಅದಕ್ಕೆ ಹಳ್ಳಿಲಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಾದ್ರೆ ಯಾವ್ದೋ ಕಾರು ಗಾಡಿ ಗೊಂಬೆ ಅಂತ ಕೊಡ್ತೀವಿ ಇಲ್ಲಿ ನೋಡಿ ಆಟ ಸಾಮಾನು ಇದು ಇದರಲ್ಲಿ ಬಲೂನ್ಸ್ ನೋಡಿ ಈ ತರ ಬರುತ್ತಲ್ಲ ಈ ತರ ಬರುತ್ತಲ್ಲ ಹಳ್ಳಿಯವ್ರು ವ್ಲಾಗ್ ನೋಡ್ತಾರೆ ಅಮ್ಮಸ್ ಗೊತ್ತಿರುತ್ತೆ ಸಿಟಿಯವ್ರು ಗೊತ್ತಿಲ್ಲ ಇದನ್ನ ಈಗ ಪಟ್ 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 ಅನ್ಸರಿ ಚೆನ್ನಾಗಿರುತ್ತೆ ಸೊ ಇದೇ ಅವನ ಆಟ ಸಾಮಾನು ಇಲ್ಲಿ ನೋಡ್ತಾ ಇದ್ರಲ್ಲ ಸಕ್ಕದಾಗಿರುತ್ತೆ ಗುಂಡ ಪುಟ್ ಸಿಟ್ಕೊಂಡು ಏನ್ ಮಾಡೋದು ಗೊತ್ತಾ ನೋಡ್ತಾನೆ ಬಿಡ್ತಿದ್ದೀನಿ ನೋಡೋಣ ತಗೊಂಡೆ ಗುಂಡ್ರಿ ಇಲ್ಲಿ ಗೈಸ್ ನಿಮ್ಗೇನೋ ಒಂದು ತೋರಿಸ್ತೀನಿ ಇವಾಗ ನಾನು ನೀವು ಮೊಲದ ಪಿಚ್ಕೆ ನೋಡಿದೀರಾ ಕೆಲವ್ರು ನೋಡಿರ್ತೀರಾ ಕೆಲವ್ರು ನೋಡಿರಲ್ಲ ಸಿ ನೋಡ್ತಾ ಇದ್ರಲ್ಲ ಈ ತರ ಇರುತ್ತೆ ಮೊಲದ್ದು ಪಿಚ್ಕೆ ಐ ಮೀನ್ ಏನಂತಾರೆ ಸೆಗಣಿ ಫುಲ್ಲು ಹಸಿರು ಮೇಯೋದ್ರಿಂದ ಅದ್ರದ್ದು ಏನೇ ಈ ತರ ಇರುತ್ತೆ ನೋಡಿ ಎಗ್ ತರ ಇರುತ್ತೆ ಇದು ನೋಡಕ್ಕೆ ಮೊಟ್ಟೆ ತರ ಇರುತ್ತೆ ಆಕ್ಚುಲಿ ಫ್ರೆಂಡ್ಸ್ ನಾನು ಈ ಮೊಲದ್ದು ಎಲ್ಲ ತೋರಿಸೋದ್ರಿಂದ ನೀವು ಅಂದರೆ ಕೆಲವರು ಗೊತ್ತಿರುತ್ತೆ ಅದು ಆ್ಯಕ್ಚುಲಿ ಮೊಲ ಅಂದರೆ ಫುಲ್ಲು ಹಸಿರು ಮೇಯೋದ್ರಿಂದ ಏನು ಅದು ಮುಟ್ಟಬಾರ್ದು ಅನ್ನೋಂಥದ್ದು ಏನಲ್ಲ ಅದು ಸೊ ಹಾಗಾಗಿ ನಾನು ಕೆಲವರು ಗೊತ್ತಿಲ್ಲದಿರೋರಿಗೂ ತೋರಿಸ್ದೆ ಅಷ್ಟೆ ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿರೋ ಗರಿ ಇರಲಿಲ್ಲ ಮೇಲ್ಗಡೆ ಚೆನ್ನಾಗಿರೋ ಗರಿ ಇತ್ತಂತೆ ಹಾಗಾಗಿ ಬರಲೂಬೇಕಿತ್ತು ತೊಗೊಂಬರೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ವಿ ಸೊ ಜೋಳ ಏನು ನೋಡ್ತಾ ಇದ್ರೆ ಅಷ್ಟು ಹಸ್ಬೆಂಡ್ ಅವರ ಕಡೆದು ಹಲೋ ಗೈಸ್ ನಂಗಂತೂ ಫುಲ್ ಬೆನ್ನು ಬಂದ್ಬಿಟ್ಟೈತೆ ಜಾಸ್ತಿ ಬಗ್ಗಿ ಬಗ್ಗಿ ಕೆಲಸ ಮಾಡೋದ್ರಿಂದ ಹಸ್ಬೆಂಡಲ್ಲಿ ಹೋಗ್ತಾ ಇದ್ದಾರೆ ಬೇಗ ಬೇಗ ಹೋದ್ರೆ ಚೆನ್ನಾಗಿರೋದ್ರಲ್ಲಿ ಬರಲು ಮಾಡ್ಕೊಂಬಿಡೋಣ ಬೇಬೇಗ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ನನ್ನ ಕಡೆ ಕುತ್ಕೊತೀನಿ ಸೊ ನೆಕ್ಸ್ಟ್ ಟೈಮ್ ಬರೋ ಬಂದಾಗ ಇದು ಬೇಬಿ ಕಾರ್ನ್ ಅಲ್ಲಿ ಮಂಚೂರಿ ಮಾಡಿ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ಓ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಜವಾಗ್ಲೂ ನನ್ನ ಮಗ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಮ ಜೊತೆ ಪಾಪ ಅದು ಅದ್ರ ಕೈಲಿ ಏನಾಗುತ್ತೋ ಅದು ಅದಾಗದೆ ಕ್ರಿಯೇಟಿವ್ ಆಗಿ ಏನೋ ಒಂದನ್ನು ಮಾಡ್ಕೊಂಡು ಆಟ ಆಡ್ತಾ ಇದ್ದ ಪಾಪಾಜಿ ಸೊ ಈ ರೀತಿಯಾಗಿರ್ತಾನೆ ಅವನು ನಮ್ಮ ಜೊತೇಲಿ ಜಾಸ್ತಿ ಹಠ ಮಾಡೋದು ಅಳೋದು ಅವೆಲ್ಲ ಏನು ಮಾಡಲ್ಲ ಸುಮ್ಮನೆ ಹಾಗೆ ಒಂದು ರಿವೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಷ್ಟೇ ಅವನು ಬಾರೋ ಬಾರೋ ಅಂತ ಕರೆದು ಕರೆದು ಸಾಕಾಯ್ತು ಬರ್ತಾ ಇರಲಿಲ್ಲ ಸೊ ನಾವು ಇದೊಂದು ದಿಬ್ಬ ಐತೆ ದಿಬ್ಬ ಇಳಿದ್ವಿ ಆ ತಕ್ಷಣ ಓಡಿ ಓಡಿ ಬರ್ತಾ ಇದ್ದ ಆ್ಯಕ್ಚುಲಿ ಅವನಿಗೆ ಡೌನ್ ಐತೆ ಸ್ವಲ್ಪ ನಿಧಾನಕ್ಕೆ ಬರಬೇಕು ಅನ್ನೋದೇ ಇಲ್ಲ ದಬ್ಬ ಒಂದೇ ಫೋರ್ಸಲ್ಲಿ ಬಂದ ದಬ್ಬ ಅಂತ ಬಿದ್ದ ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ ಸೊ ನೋಡ್ತಾ ಇದ್ರಲ್ಲ ಅದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ರೆಸಿಪಿ ಹಾಗಾಗಿ ನಾನು ನಿನ್ನ ತೋರಿಸ್ತಾ ಇಲ್ಲ ಇದನ್ನು ಸೊ ಮತ್ತು ಇವತ್ತಿನ ವ್ಲಾಗಲ್ಲಿ ಏನು ಅಂಥದ್ದೇನಿರಲ್ಲ ಸೇಮ್ ಡೈಲಿ ವ್ಲಾಗ್ ಏನಿದೆ ಆ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಈ ಕಡೆ ನಾನು ಬಸ್ಸಾರಿಗೆ ಕಾಳು ಮತ್ತು ಅದೇ ಬೇಳೆಕಾಳು ಮತ್ತು ಟೊಮ್ಯಾಟೊ ಎರಡನ್ನು ಕೂಡ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ ಸೊ ಇಲ್ಲಿ ನೀರು ಅಕ್ಕಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕಡೆ ಬೇಳೆ ಮತ್ತು ಟೊಮ್ಯಾಟೊ ಎರಡೂ ಕೂಡ ಬೇಯ್ತಾ ಇದೆ ನಾನು ಇವಾಗ ಅದಕ್ಕೆ ಸೊಪ್ಪನ್ನ ತುಂಬ್ತೀನಿ
ಸೊ ಈ ಥರ ಹಳ್ಳಿ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಅವ್ರ ಅಜ್ಜಿ ಮತ್ತು ಗುಂಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ಗುಂಡುದು ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಓ ಓ ಪಾಪದು ಕ್ಯಾಮ್ರಾ ಕ್ಯಾಮ್ರಾ ಪಾಪದು. ಓ ಸೊ ನೈಸ್. ನೀವ್ ಹಿಡ್ಕೋಬೇಕತ್ತ ಅದನ್ನ ಹಂಗೆ ನೀವ್ ಹಿಂಗ್ ಹಿಡ್ಕೋಬೇಕತ್ತ ಅವನ್ ಹಂಗ್ ಹಿಡ್ಕೋತಾರಂತೆ. ಬುದ್ಧಂತ ನೋಡಿ ಅವ್ ಚೆನ್ನಾಗಿರೋದ್ ಹಿಡ್ಕೋಬಿಟ್ಟು ನಿಮ್ಗೆ ಹೊಡೆದಾಗಿರ ಅದೇನೇ ತಗೋ ಅಜ್ಜಿಗೆ ಇದ್ ಕೊಟ್ಬಿಡು. ಪರವಾಗಿಲ್ವೇ ಬಂಗಾರ ಹಂಗ ಹಿಡ್ಕೋ ಅಂತ ಹೇಳ್ಕೊಡ್ತದ್ ನೋಡಿ. ನಾಚಿಕೆ ಗಂಡು ನಾಚಿಕೆ ಗಂಡು. ಫ್ರೆಂಡ್ಸ್ ನೋಡಿದ್ರಲ್ಲ ಗುಂಡು ಕ್ಯಾಮ್ರಾ ಹೆಂಗಿದೆ ಅಂತ. ಇನ್ನೊಂದು ಕಡೆ ನಾನು ಬಿಸಿಬೇಳೆಬಾತ್ಗೆ ಒಗ್ಗರಣೆಗೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು 2 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಕಡ್ಲೆಬೀಜ ಏನಿದೆ ಅದನ್ನು ಹುರ್ಕೊತಾ ಇದ್ದೀನಿ. ಸೊ ಅಲ್ಲಿ ಬಿಸಿಬೇಳೆಬಾತ್ಗೂ ಕೂಡ ತರಕಾರಿನ ಎಣ್ಣೆ ಹಾಕ್ಬಿಟ್ಟು ಹುರಿದಿದ್ದೀನಿ. ಈ ಥರ ಯಾಕೆ ಹುರಿತಾರೆ ಅಂದರೆ ಇದನ್ನ ಬೇಳೆ ಜೊತೆ ಕಡಲೆಬೀಜ ಇವೆಲ್ಲ ಹಾಕ್ಬಿಟ್ರೆ ಇದೆಲ್ಲ ಸಾಫ್ಟ್ ಆಗಿಬಿಡತ್ತೆ ನೀರಲ್ಲಿ ಬೆಂದಾಗ. ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ಸೂಪರಾಗಿ ಬರುತ್ತೆ. ಮತ್ತು ಲಾಸ್ಟಲ್ಲಿ ತಿನ್ನುವಾಗ ಕರ್ಮ ಕರ್ಮ ಅಂತ ಸಿಗ್ತಾ ಇರ್ತದೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಸಪ್ರೇಟ್ ಒಗ್ಗರಣೆ ಕೊಟ್ಟು ಮಾಡ್ತೀನಿ. ಕೆಲವರು ಈ ಥರ ಮಾಡ್ತಾರೆ, ಕೆಲವರು ಡೈರೆಕ್ಟು ಬೇಳೆಗೆ ಹಾಕ್ಬಿಟ್ಟು ಕೂಗಿಸ್ಬಿಡ್ತಾರೆ, ಅದು ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗೇ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಯಿತು ಅಂದ ತಕ್ಷಣ ನಾನು ಲಾಸ್ಟಿಗೆ ಏನು ತುರಿದಿಟ್ಕೊಂಡಿದ್ದೆ ಕೊಬ್ಬರಿ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಬೇಸಿಗೆಗಾಲ ಅಂದರೆ ಕೊಬ್ಬರಿ ಅಂತೂ ಭಯಂಕರ ಇರುತ್ತೆ. ಸೊ ತಂದಿಟ್ಟಿರೋ ನೀರಿರೋ ಕಾಯಿಗಳೇ 2-3 ದಿನದಷ್ಟರ ನೀರೆಲ್ಲ ಇಂಬ್ರೋಗ್ಬಿಟ್ಟು ಫುಲ್ ಕೊಬ್ಬರಿ ಆಗಿಬಿಡುತ್ತೆ. ಸೊ ಕೊಬ್ಬರಿ ಬಿಸಿಬೇಳೆಬಾತ್ಗೆ ಎಷ್ಟಾಗ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ನಾನು ಜಸ್ಟ್ ಒಂದು ಫ್ರೈ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಫ್ರೈ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿದ್ರೆ ಸಾಕು, ಅದರ ಬಿಸಿಗೆನೆ ಕೊಬ್ಬರಿ ಫುಲ್ಲು ಪುಡಿ ಪುಡಿ ಆಗಿಬಿಡುತ್ತೆ. ಅದಾದಮೇಲೆ ನಾನು ಈ ಕಡೆ ಬಂದರೆ ಬಿಸಿಬೇಳೆಬಾತ್ ಕೂಗಕ್ಕೆ ಏನಿಟ್ಟಿದ್ದೆ, ಸೊ ಅದು ಬಂದು ಹೇರ್ ಔಟ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಸೌಟ್ ಇಟ್ಬಿಟ್ಟು ಅದನ್ನು ಹೇರ್ ಔಟ್ ಮಾಡ್ತಾ ಇದ್ದೀನಿ. ಅದು ಸಡನ್ ತೆಗಿಯೋಕ್ಕೆ ಹೋಗ್ಬೇಡಿ, ಬಿಸಿ ಇದ್ದಾಗ ಬ್ಲಾಸ್ಟ್ ಆಗಿಬಿಡುತ್ತೆ, ನಿಮ್ಮ ಮುಖ ಫುಲ್ ಇದಾಗಿಬಿಡತ್ತೆ. ಈ ರೀತಿ ಹೇರ್ ಔಟ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ಫೈನಲಿ ಬಿಸಿಬೇಳೆಬಾತ್ ರೆಡಿ ಆಯಿತು. ಸೊ ಖಾರ ಬೂಂದಿ ಇರಲಿಲ್ಲ, ಸಂಗಮಿಂದ ತಂದಿರೋಂಥ ಮಿಕ್ಸ್ಚರ್ ಇತ್ತು, ಸಖತ್ತಾಗಿತ್ತು. ಸೊ ಹಾಕೊಟ್ವಿ, ಇಷ್ಟು ಇನ್ನೂ ಇಷ್ಟು ಉಳಿದಿತ್ತು. ಉಳಿದಿತ್ತು ಅಂದರೆ ಇನ್ನೂ 3 ಜನ ಇನ್ನೂ ತಿಂದಿರಲಿಲ್ಲ ಬ್ರೇಕ್ಫಾಸ್ಟು, ಅದು ನಮ್ಮ ಮಾವವ್ರಿಗೆ ಹಾಕೊಟ್ಟೆ. ಅದಾದಮೇಲೆ ಈ ಕಡೆ ನಾನು ಮಧ್ಯಾಹ್ನದ ಮೊಸಪ್ಪಿಗೆ ಬೇಳೆ ಮತ್ತು ಕಾಳು ಎರಡನ್ನೂ ಕೂಡ ಬೇಯಿಸ್ಕೊಂಡು. ಸೊ ನಿನ್ನೆಯಿಂದ ವ್ಲಾಗೆ ತೋಟದ ವ್ಲಾಗ್ ಯಾವುದು ಕೂಡ ಮಾಡಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಮೈಕ್ ಬೇರೆ ಹಾಕ್ಬಿಟ್ಟವ್ರೆ, ಸೊ ನಾನು ಏನು ಮಾತಾಡಿದ್ರು ವೇಸ್ಟ್ ಅನಿಸತ್ತೆ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಆ ಕಡೆಯಿಂದ ಅಪ್ಪ ಮಗ ಇಬ್ಬರು ತೋಟದಿಂದನೇ ಬರ್ತಾಯಿದ್ರು. ನಿಮಗೆಲ್ಲ ತೋಟದ ಒಳಗಡೆ ಬರೋದನ್ನೇ ತೋರಿಸ್ತಿದ್ದೆ, ಈಗವಾಗ ಇವತ್ತಿನ ದಿನ ನಿಮಗೆ ಒಳಗಡೆ ತೋಟದ ಮಧ್ಯದಲ್ಲೆಲ್ಲ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ತೋರಿಸ್ದೆ. ನೋಡ್ತಾ ಇಷ್ಟು ಉದ್ದದ ಗುಂಡಿ ತೋಡಿದ್ದಾರೆ, ಯಾಕಂದರೆ ಮಧ್ಯ ಪೈಪ್ ಒಡೆದೋಗಿತ್ತಂತೆ, ನೀರು ಲೀಕ್ ಆಗ್ತಿತ್ತಂತೆ. ಸೊ ಹಾಗಾಗಿ ಮಧ್ಯ ಪೈಪ್ ತೋಡಿ ಗುಂಡಿ ತೋಡಿ ಅದನ್ನು ಸರಿ ಮಾಡೋಕ್ಕೋಸ್ಕರ ತೋಡಿದ್ದಾರೆ. ಅದಾದಮೇಲೆ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಗಿಡಗಳು ಕೂಡ ಹೂಬಿಟ್ಟಿತ್ತು, ಅಡಿಕೆ ಗಿಡಗಳು. ಸೊ ಇದನ್ನು ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಮೇ ಬಿ ಬೇರೆಯವ್ರಿಗೆ ದುಡ್ಡು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದು ಆಲ್ರೆಡಿ ಕಾಯಾಗಿ ಹಣ್ಣಾಗ್ತಾ ಇದೆ, ಅಡಿಕೆ ತೋರಿಸ್ತೀನಿ ನಿಮಗೆಲ್ರಿಗೂ ಕೂಡ. ಸೊ ನಾನು ಮದುವೆ ಆದಮೇಲೆ ಅಡಿಕೆ ಗಿಡ ಹಾಕಿದ್ದು. ಸೊ ಫಸ್ಟ್ ಯಾವ ರೀತಿಯಾಗಿತ್ತು ಅಂದರೆ ಫುಲ್ ಬರ್ಡ್ ಬರ್ಡ್ ಆಗಿತ್ತು, ಇಲ್ಲೆಲ್ಲ ಬರೀ ರಾಗಿ ಹುಲ್ಲು ಬೆಳೀತಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ಕರ್ಬೇವಿನ ಮರ ಇತ್ತು, ಒಂದು ಆಲ್ದ ಮರ ಇತ್ತು. ಬಟ್ 3 ಇಯರ್ಸ್ ಅಷ್ಟೇ, 3 ಇಯರ್ಸ್ಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದರೆ ನಮ್ಮ ಅತ್ತೆ ಮಾವೋರ್ದು ಎಫರ್ಟ್ ಇದೆಲ್ಲ ಹೇಳಬೇಕಂದ್ರೆ. ಸೊ ನೋಡೋಕ್ಕೆ ನಮಗೆ ಒಂಥರ ಖುಷಿ ಅನಿಸುತ್ತೆ, ಕಣ್ಣಿಗೆ ಹಬ್ಬ ಅನಿಸುತ್ತೆ.
ಸೊ ನಾರ್ಮಲಾಗಿ ಅಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಹಕ್ಕಿ ಪಕ್ಷಿಗಳ ಸೌಂಡು ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಆಲ್ರೆಡಿ ಹೇಳಿರಂಗೆ ದೇವಸ್ಥಾನ ಇದೆ, ಹಾಗಾಗಿ ಅಲ್ಲಿ ಮೈಕ್ ಹಾಕಿದ್ರು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಟೊಮ್ಯಾಟೊ ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಎಷ್ಟು ಪುಟ್ ಪುಟ್ಟಾಗಿರುತ್ತೆ, ಚೆರಿ ಟೊಮ್ಯಾಟೊ ಇದು, ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಈ ಥರ ಬೀಜಗಳನ್ನೆಲ್ಲ ಹಿಂಡಿಬಿಟ್ಟು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಬೀಜಗಳನ್ನ ಆ್ಯಕ್ಚುಲಿ ತಿನ್ನಬಾರ್ದು, ಅದು ಒಂದು ಯಾವುದೋ ಮ್ಯಾಗ್ಝಿನಲ್ಲಿ ನಾನು ಓದಿದ್ದೆ, ಹಾಗಾಗಿ ಅದು ಹೆಲ್ತ್ ಇಶ್ಯೂಸ್ ಬರುತ್ತೆ ಬೀಜಗಳನ್ನ, ಅಂದರೆ ಈ ಥರ ಟೊಮ್ಯಾಟೊ ಬೀಜ ಸೀಪೆ ಹಣ್ಣಿನ ಬೀಜಗಳು ತಿನ್ನಬಾರ್ದು ಅಂತಲೇ ಇದೆ. ಹಾಗಾಗಿ ನಾನು ಅದ್ರದ್ದು ಹಿಂಡಿಬಿಟ್ಟು ಬೀಜಗಳನ್ನೆಲ್ಲ ಹಾಗೆ ತಿಂತಾ ಇದ್ದೆ. ಸಾಫ್ಟ್ ಸಾಫ್ಟಾಗಿ ಸಕ್ಕತ್ತಾಗಿ ಹೋಗ್ತಾ ಇತ್ತು ಬಾಯಿ ಒಳಗಡೆ. ನಾನು ಇದನ್ನು ಊರಿಂದ ತೊಗೊಂಬಂದು ಬೆಂಗಳೂರಲ್ಲೂ ಕೂಡ ಈಗ 10 ರೂಪಾಯಿ 2 ಕೆಜಿ ಅಂದರೂ ಸಹ ನಾನು ಹಳ್ಳಿಯಿಂದ ತೊಗೊಂಬಂದು ಟೊಮ್ಯಾಟೊ ಬಾತು ಟೊಮ್ಯಾಟೊ ಕೆಚಪ್ ಎಲ್ಲ ಮಾಡ್ತೀನಿ, ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್ ನೋಡ್ತಾ ಇದ್ದಲ್ಲ ಈ ಥರ ತೋಟದ ಮಧ್ಯೆ ಓಣಿಯಲ್ಲಿ ಕುತ್ಕೊಂಡು ಆಡೋಕ್ಕೆ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಮಧ್ಯಾಹ್ನ ಸಾಂಬಾರು ಬಸಾರು ಮಾಡ್ತೇನೆ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ನೀರೊಲೆ ಉರಿ ಹಾಕಿದ್ರು. ನಾನು ಕ್ಯಾಮ್ರಾ ಅದು ಲೈಟ್ ಆನ್ ಮಾಡಿದ್ದೀನಿ, ಹಾಗಾಗಿ ಅದು ಬೆಂಕಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ನಿಮಗೆ ಲೈಟ್ ಆಫ್ ಮಾಡಿ ಯಾವ ಥರ ಕಾಣತ್ತೆ ಅಂತ. ನೋಡ್ತಾ ಇದ್ರಲ್ವ ಈ ಥರ ಉರಿಯೋ ಒಲೆ ಕೆಂಡ ಏನಿರುತ್ತೆ ಅದಕ್ಕೆ ಈ ಥರ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸಿ ಬೇಯಿಸ್ಬಿಟ್ಟು ಬಸಾರು ಮಾಡಿ ಸಖತ್ 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 ಟೇಸ್ಟಿಯಾಗಿರುತ್ತೆ. ಯಾವ ಕಾಲದ ಅಜ್ಜಿ ಮಾಡಿ ಸಾರು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೋಟ್ಲು ಇರೋರಾದರೆ ಈ ಥರ ಟೇಸ್ಟ್ ಈ ಥರ ಮಾಡಿಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಸುಟ್ಬಿಟ್ಟು ಮಾಡಿ, ಸಖತ್ತಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಅಲ್ಲಿ ಬೆಂಕಿ ಉರಿತಾ ಇದೆ ತಗದಗ ಅಂತ, ಯಾಕಂದರೆ ನಾನು ಪಾಪು ಎಲ್ಲ ಸ್ನಾನ ಮಾಡ್ಕೊಳ್ಳಿ ಅಂತ ನೀರೊಲೆ ಉರಿ ಹಾಕಿದ್ರು. ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸುಟ್ಕೊಂಡೋಯ್ತು ಬಚ್ಚಲ ಮನೆಯಲ್ಲಿ, ಇವಾಗ ಸಾಂಬಾರು ಮಾಡಿಬಿಡೋಣ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಸಾಂಬಾರು ಕೊತ 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 ಅಂತ ಕುದೀತಾ ಇದೆ, ಬೆಂಕಿ ದಗದಗ ಅಂತ ಹೊರಿತಾ ಇತ್ತು, ಇಲ್ಲಿ ಸಾಂಬಾರು ಕೊತ ಕೊತ ಅಂತ ಕುದೀತಾ ಇದೆ. ಸೊ ಸಾಂಬಾರು ಅಂತೂ ಸೂಪರ್ ಟೇಸ್ಟಿಯಾಗಿತ್ತು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡೋಕ್ಕೇನು ಸಕ್ಕತ್ತಾಗಿ ಕಾಣ್ತಾ ಇತ್ತು, ಅಷ್ಟೇ ಟೇಸ್ಟಿಯಾಗಿತ್ತು. ಸೊ ಇದೆಲ್ಲ ಕರ್ಬೇವಿನ ಸೊಪ್ಪು, ನಾಟಿ ಕರ್ಬೇವಿನ ಸೊಪ್ಪು, ಅಲ್ಲಿ ಕಿತ್ತು ಅಲ್ಲಿ ಹಾಕೋದು, ಆ ರೀತಿಯಾಗಿ ಸೂಪರ್ ಟೇಸ್ಟಿಯಾಗಿರುತ್ತಲ್ವಾ. ಕಿತ್ತು ಸ್ಟೋರ್ ಮಾಡಿ ಇಟ್ಕೊಂಡು ಹಾಕೋದಕ್ಕಿಂತ ಅಲ್ಲಿಂದಲ್ಲೇ ಫ್ರೆಶ್ಶು. ಸೊ ಈ ಕಡೆ ಸಾಂಬಾರು ರೆಡಿ ಆಯಿತು, ಇನ್ನೊಂದು ಕಡೆ ನೋಡೋದಾದರೆ ಸೊಪ್ಪು ಕಾಳು ಕೂಡ ನಾನು ಹುರಿದಿಟ್ಬಿಟ್ಟಿದ್ದೆ, ಸೊ ಅದು ಕೂಡ ರೆಡಿ ಇತ್ತು. ಮಧ್ಯಾಹ್ನಕ್ಕೆ ಮುದ್ದೆ ತಿರುವಿದೆ, ಮುದ್ದೆ ಮಾಡಿದ್ದೆ. ಸೊ ಮುದ್ದೆ ಊಟ ಮಾಡಿಕೊಂಡು ಬಂದ್ವಿ. ಸೊ ಇನ್ನೊಂದು ಕಡೆ ಟೀ ರೆಡಿ ಇತ್ತು, ಅಂದರೆ ಇಲ್ಲಂತೂ ಯಾವಾಗಲೂ ಒಲೆ ಮೇಲೆ ಟೀ ಕುದಿತಾನೆ ಇರುತ್ತೆ, ಕಾಯ್ತಾನೆ ಕಾಯ್ದೇ ಇರುತ್ತೆ. ಈ ಕಡೆ ಬಂದ್ವಿ ಅಂದರೆ ಹಸ್ಬೆಂಡ್ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ರು, ಗುಲಾಬಿ ಹೂವಿನ ಗಿಡ, ವಿಳ್ಯದೆಲೆ ಗಿಡ, ಇವಕ್ಕೆಲ್ಲ ಮೇಲ್ಗಡೆ ನೀರು ಹತ್ತಲ್ಲ, ಹಾಗಾಗಿ ನೀರು ಹಾಕ್ತಾಯಿದ್ರು. ಈ ಕಡೆ ವಾತ ನೋಡ್ತಾ ಇದ್ದಾರಲ್ಲ, ಇದು ಊರಬ್ಬಕ್ಕೆ ಅಂತ ತಂದಿರೋದು. ಸೊ ಸಖತ್ತು ಶಾರ್ಪ್ ಇದೆ ಇದು, ಗುದ್ದೆ ಬಿಡುತ್ತೆ ಹೋಗಿ ಹತ್ರ ನಿಂತ್ಕೊಂಡ್ರೆ, ಅಷ್ಟು ಇದು ಕೋಪ ಅದಕ್ಕೆ. ಸೊ ಊರಬ್ಬ ಎಲ್ಲ ಸಖತ್ ಅಂದರೆ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್, 3 ಡೇಸ್ ಮಾಡ್ತಾರೆ. ನಿಮಗೆಲ್ಲ ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಕೂಡ ಇದೇ ರೀತಿಯಾಗಿರಲಿ, ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಮೊದಲಿಗಿಂತ ಇವಾಗ ಪರವಾಗಿಲ್ಲ, ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನನ್ನ ಚಾನಲ್ನಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ, ನಾನು ಎಷ್ಟು ಎಫರ್ಟ್ ಹಾಕ್ತೀನೋ ಅಷ್ಟಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ನನಗೆ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮೆಲ್ಲರದ್ದು ಕೂಡ. ಸೊ ಹಾಗಾಗಿ ತುಂಬ ಖುಷಿ ಅನಿಸುತ್ತೆ. ಸೊ ಇವಳು ಏನಪ್ಪ ತೋರಿಸಿದೆ ತೋರಿಸ್ತಾವಳೆ ಅಂತ ಬೇಜಾರು ಮಾಡ್ಕೋಬೇಡಿ, ಇವಾಗ ನೀರು ಬಿಟ್ಟಿದ್ರು ತೋಟದಿಂದ, ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಒಂದು ಪಕ್ಷಿ ಯಾವ ಥರ ಕೂಗ್ತಾ ಇದೆ ಕೇಳಿಸ್ಕೊತಾ ಇದ್ರಲ್ಲ, ಪಿಯಾವ್ ಪಿಯಾವ್ ಅಂತ ಇದೆ. ಸೊ ಇಷ್ಟೇನ ನೀರು ಬರೋದು ಅಂತ ಅಂದ್ಕೊಬೇಡಿ, ಜಾಸ್ತಿ ಬರುತ್ತೆ. ಇವಾಗ ತೋಟದ ಹತ್ರ ತಿರುಗಿಸಿದ್ದಾರೆ, ನಾನು ರೆಸಿಪಿ ಮಾಡ್ತೀನಲ್ವಾ, ಅಲ್ಲಿ ತೋಟ ಇದೆ, ತೋಟದ ಹತ್ರ ತಿರುಗಿಸಿದ್ದಾರೆ. ಇದು ಮನೆಯಿಂದಗಡೆ, ಸೊ ಏನು ಸ್ವಲ್ಪ ನೀರು ಇರುತ್ತೋ ಅಲ್ಲಿ ಹೋಗುವಾಗ ಫೋರ್ಸಾಗಿ ಏನು ಉಳ್ಕೊಳ್ತಾ ಇದ್ರಲ್ಲ ಅದಷ್ಟೇ ಬರ್ತಾ ಇದೆ. ಓಕೆ ಬಾಳ ಕಲ್ಲು ಹೊಡ್ಬೇಕಿಂಗೆ
ನನ್ಗೆ ಯಾಕೆ ಹೋಗುತ್ತೆ? ಗ್ಯಾಸ್ ರಿಲೀಸ್ ಮಾಡ್ಕೊಂಡೆ ಮಾತಾಡ್ತೀಯಲ್ಲ, ವೈಫ್ ಆಗ್ಲಿಲ್ಲ ಅದು. ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದೀವಿ. ನನ್ನ ಹಸ್ಬೆಂಡು ಆಕ್ಚುಲಿ ನನ್ನ ಲೈಫಲ್ಲೇ ತಿಂದಿಲ್ಲ ಈ ಥರ ಹಣ್ಣು. ಇದೇನು ತೂಪ್ರ ಹಣ್ಣು ಅಂತೆ, ಬಟ್ ಸ್ವೀಟಾಗಿ ಚೆನ್ನಾಗಿದೆ. ಸೊ ಅದನ್ನ ನೋಡಿದ ತಕ್ಷಣನೇ ಗಾಡಿ ನಿಲ್ಲಿಸ್ಬಿಟ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಮರಕ್ಕೆ ಕಲ್ಲೊಡೆದು ಉದುರಿಸ್ತವ್ರೆ. ಆ ಸ್ವೀಟ್ ಆಗಿದೆ, ಆ್ಯಪಲ್ ಥರ ಚೆನ್ನಾಗಿದೆ. ಹಳ್ಳಿ ಹಣ್ಣು ಅಲ್ವಾ, ಚೆನ್ನಾಗಿರುತ್ತೆ ನೋಡಿ. ಗುಂಡು ಅಲ್ಲಿ ಹೋಗ್ತಾ ಇದ್ದಂತ ತಗೊಳಕ್ಕೆ. ಬಟ್ ಹಣ್ಣಂತೂ ತುಂಬ ಬಿಟ್ಟಿದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ತುಂಬ ಹಣ್ಣು ಬಿಟ್ಟಿದೆ. ಇದು ತೂಪ್ರ ಹಣ್ಣನ ಮರ ಅಂತೆ. ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿದೆ. ಸೊ ಯಾರೆಲ್ಲ ಈ ಥರದ ಫ್ರೂಟ್ಸ್ ತಿಂದಿದ್ದೀರಾ, ನೆನಪಿದೆ ಕಮೆಂಟ್ ಮಾಡಿ. ನಾವು ತಿಂದಿರಲಿಲ್ಲ, ಬಟ್ ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ಅಂದರೆ ಕಾಡು ಹಣ್ಣು ಅಂತಾರಲ್ಲ ಆ ಥರ ಇವೆಲ್ಲ ತುಂಬ ಪ್ರೋಟೀನ್ ಇರುತ್ತೆ, ವಿಟಮಿನ್ ಇರುತ್ತೆ, ಯಾವ್ಯಾವ ಥರದ್ದು ಗೊಬ್ಬರ ಅದು ಇದು ಏನು ಹಾಕಿಲ್ಲ. ಬಟ್ ಆದರೆ ಇಷ್ಟು ಹಣ್ಣು ಬಿಟ್ಟಿದೆ ಅಂದರೆ ಇದು ಎಷ್ಟು ಪ್ರೋಟೀನ್ ಇರುತ್ತೆ ಅನ್ನೋದನ್ನು ನಾವು ಹಂಗೆ ಹಾಕೋಬೇಕು. ನೋಡ್ತಾ ಇದ್ರಲ್ಲ ಈ ರೀತಿಯಾಗಿರುತ್ತೆ. ಸೊ ನಮ್ಮ ಆಗಿನ ಕಾಲದ ಜನಗಳು ಈ ಥರ ಕಾಡಿನಲ್ಲಿ ಬೆಳೆದಂಥ ಹಣ್ಣು ಹಂಪಲು ತಿನ್ಕೊಂಡೆ ನೂರಾರು ವರ್ಷ ಬದುಕಿದ್ರು. ನಾವು ಇವತ್ತಿನ ದಿನಗಳಲ್ಲೆಲ್ಲ ಪ್ರೋಟೀನು ಇಂಜೆಕ್ಷನ್ನು ಈ ಥರ ಇರೋಂಥ ಫುಡ್ಗಳನ್ನ ತಿಂದು ಇರೋ ಆಯಾಸನ ಹಾಳು ಮಾಡ್ಕೊಳ್ಳೋರ ಜೊತೆಗೆ ಹೆಲ್ತನ್ನು ಕೂಡ ಹಾಳು ಮಾಡ್ಕೊತ ಇದ್ವಿ. ಸೊ ಈ ಥರ ಯಾವ್ದಾದ್ರು ಫ್ರೂಟ್ಸ್ ಕಳಿಸಿಕ್ತು ಅಂದರೆ ದಯವಿಟ್ಟು ತಿನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ಹಳ್ಳಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಿಂಪಲ್ ಆಗಿರೋಂಥ ಹಳ್ಳಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ಫ್ರೂಟ್ಸ್ ಯಾರೆಲ್ಲ ತಿಂದಿದ್ದೀರಾ, ನೋಡಿದ್ದೀರಾ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.